ಈಗ ಬಿಜೆಪಿಯಿಂದ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರ್ ಕೊಡ್ತಿದ್ದಾರೆ, ನಮಗೆ ಅಂಥ ಅವಶ್ಯಕತೆಗಳಿಲ್ಲ. ಕಾಂಗ್ರೆಸ್ನಲ್ಲಿ ಇವತ್ತು 3 ಗುಂಪುಗಳಾಗಿ ಒಳಗಾಗಿದೆ. ಕಾಂಗ್ರೆಸ್ ಜಗಳವನ್ನು ದಾರಿ ತಪ್ಪಿಸುವುದಕ್ಕೆ ಇವತ್ತು ಹೊರಬಂದಿರತಕ್ಕಂಥವ್ರ ಒಳಜಗಳ ಬೀದಿ ಜಗಳವನ್ನು ಜನರ ಮನಸ್ಸಿಂದ ಹೊರಗೆ ಹಾಕುವುದಕ್ಕೆ ಈ ರೀತಿಯ ಸುಳ್ಳು ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ನ ಒಳಗಿನ ಆಂತರಿಕ ಜಗಳದಿಂದ ಈ ಸರ್ಕಾರ ಬಿದ್ದೋಗುತ್ತೆ. ಮುಂಬರೋ MLC ಚುನಾವಣೆಗೂ JDS ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ, ಹೇಗೆ ನೋಡಿ? ಈಗ NDA ಜೊತೆ ಮೈತ್ರಿ ಆಗಿದೆ, ಬಾಕಿದ ಎಲ್ಲ ಯೋಚನೆಗಳನ್ನು ಮುಂದಿನ ದಿನ MLC ಚುನಾವಣೆಗೂ ಅನ್ವಯ ಆಗುತ್ತೆ. ವಿಪಕ್ಷ ನಾಯಕ ಇನ್ನೂ ಯಾವುದೇ ಹೊಂದಾಣಿಕೆಗಳ ಬಗ್ಗೆ ಮೇಲ್ನವರು ತೀರ್ಮಾನ. ಕುಮಾರಸ್ವಾಮಿ ಅವರು ವಿಪಕ್ಷ ನಾಯಕ ಆಗಿ ಆಯ್ಕೆ ಮಾಡ್ತಾರೆ ಅನ್ನೋ ಮಾತು ಕೇಳಬೇಕು. ನೋಡಿ, ಎಲ್ಲವನ್ನ ಕೇಂದ್ರದ ಸಮಿತಿ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಮುಂದೆ ಮಾತುಕತೆಯನ್ನು ಮಾಡುತ್ತೆ. ಲೋಕಸಭಾ ಚುನಾವಣೆ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿರ್ತಾರೆ? ನೋಡಿ, ಈಗಾಗಲೇ ನಾವು ಪೂರ್ಣ ಪ್ರಮಾಣದಲ್ಲಿ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಎಲ್ಲ ಕಡೆಗಳೇ ಪಾರ್ಟಿಯನ್ನು ಮತ್ತೆ ಕಟ್ಟುವಂಥ ಕೆಲಸ ಕಾರ್ಯಗಳು ಈಗಾಗಲೇ ಎಲ್ಲ ಕಡೆಗಳಲ್ಲಿ ವಿಸ್ತಾರಕರನ್ನು ಜೋಡಿಸ್ತಕ್ಕಂಥ ಕೆಲಸ, ವಿಧಾನಸಭಾ ಕ್ಷೇತ್ರವಾರು ಮತ್ತು ಲೋಕಸಭಾ ಕ್ಷೇತ್ರವಾರು ವಿಸ್ತಾರಕರನ್ನು ಜೋಡಿಸುವಂಥ ಕೆಲಸ ಕಾರ್ಯಗಳು, ಲೋಕಸಭೆಯ ಚರ್ಚೆಗಳನ್ನು ಪ್ರಾರಂಭ ಮಾಡಿದ್ದೀವಿ. ಜನವರಿ ನಂತರ ಇದಕ್ಕೆ ವೇಗವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಪಕ್ಷದಲ್ಲಿ ಜಿಲ್ಲೆಯವರು ಹೊರಗಿನವರು ಒಂದು ಮಾತು ಕೇಳಿ ಬರ್ತೇವೆ, ಅದರಾಗ ಹಾವೇರಿ ಕಾಂತೇಶ್ವರ ಜೋರು ಕಾಂತೇಶ್ ಟಿಕೆಟ್ ಕೊಡಬೇಕು ಅಂತ ಈಶ್ವರಪ್ಪನವರು, BC ಪಾಟೀಲ್ ಲೋಕಲ್ಗೆ ಕೊಡಬೇಕು ಅಂತ ಹೇಳೋರು, ಏನು ಸರ್ ಇಷ್ಟು? ನೋಡಿ, ಎಲ್ಲವನ್ನ ಸರ್ವೆ ಮಾಡಿಕೊಂಡು ಯೋಚನೆಯನ್ನು ಮಾಡ್ತೇವೆ. ಯಾವ ಹಂತದಲ್ಲಿ ಇನ್ನು ಸೀಟುಗಳ ಹೊಂದಾಣಿಕೆ ಆಗಬೇಕು, ಯಾವ ಹಂತದಲ್ಲಿ ಸೀಟ್ನ ಚರ್ಚೆ ಆಗಬೇಕು ಎಲ್ಲವನ್ನು ಮುಂದಿನ ದಿನಗಳ ಜನವರಿ ನಂತರವೇ ನಾವು ಎಲ್ಲ ಪ್ರೊಸೆಸ್ ಅನ್ನು ಮತ್ತು ಕಡೆಗಳನ್ನು ಮಾಡ್ತೀರಿ. ಯುವಕರಿಗೆ ಮಣಿ ಹಾಕ್ತೀವಿ ಸರ್ ಲೋಕಸಭಾ ಚುನಾವಣೆ. ನೋಡಿ, ಎಲ್ಲರಿಗೂ ಗೌರವ ಕೊಡ್ತಕ್ಕಂಥ ಪಾರ್ಟಿ ನಮ್ಮದು, ಆ ರೀತಿ ಎಲ್ಲ ಯಾವುದೇ ಚರ್ಚೆಗಳಿಲ್ಲ. ಲೋಕಸಭೆಗೆ ಸೂಕ್ತವಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು, ಗೆಲ್ಲುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ.